ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಬಿ ಗಣಪತಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಜನಸಾಮಾನ್ಯರ ಗಾಯದ ಮೇಲೆ ಬರೆಯನ್ನು ಎಳೆದಿದೆ ಜೀವನಾವಶ್ಯಕವಾದಂಥ ವಸ್ತುಗಳ ಮೇಲೆ ತೆರಿಗೆಯನ್ನು ಜಿ ಎಸ್ ಟಿ ತೆರಿಗೆಯನ್ನು ವಿಧಿಸುವ ಮೂಲಕ ಜನಸಾಮಾನ್ಯರ ಮನಸ್ಸನ್ನು ಕೆರಳಿಸಿದೆ ಮತ್ತು ವಿಶ್ವಾಸವನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡ ಹಾಗೆ ಕಾಣುತ್ತೆ ಯಾಕೆಂತಂದರೆ ಕರೋನದ ಒಂದು ಇಡೀದಾದಂಥ ಒಂದು ಈ ಅಪಾಯ ಮತ್ತು ದುಸ್ಥಿತಿ ಭಾರತವನ್ನಷ್ಟೇ ಅಲ್ಲ ಇಡೀ ಪ್ರಪಂಚವನ್ನೇ ಆರ್ಥಿಕವಾಗಿ ಬಹಳ ಕಂಗೆಡಿಸಿದೆ ಕರೋನಾದ ಈ ಕಾಯಿಲೆ ಮನುಷ್ಯರ ಜೀವವನ್ನು ಬಲಿ ತೆಗೆದುಕೊಂಡದ್ದಷ್ಟೇ ಅಲ್ಲ ಅದು ಜೀವಂತವಾಗಿರುವಂಥ ಮನುಷ್ಯರ ಬದುಕನ್ನು ಕೂಡ ಅಸ್ತವ್ಯಸ್ತ ಮಾಡಿದೆ ಮತ್ತು ನಿತ್ರಾಣಗೊಳಿಸಿದೆ ಎಲ್ಲೋ ಒಂದು ಕಡೆ ಕರೋನಾದ ಒಂದು ಎರಡು ಮೂರು ಅಲೆಗಳು ಆಗಾಗ ಅಪ್ಪಳಿಸಿ ಅದರಿಂದ ಹೇಗೋ ಬಚವಾದೆವು ಇನ್ನೂ ಬದುಕಿದೆಯಾ ಬಡಜೀವವೇ ಅಂತ ಅಂದುಕೊಳ್ತಾ ಇರುವ ಹಾಗೆಯೇ ದೇಶದ ಜನಸಾಮಾನ್ಯರ ಮೇಲೆ ಎಣ್ಣೆ ಪೆಟ್ರೋಲ್ ಗ್ಯಾಸ್ ಈ ರೀತಿಯ ಒಂದು ಬೆಲೆ ಏರಿಕೆಯ ಗಗನಚುಂಬಿ ಎತ್ತರ ಮನುಷ್ಯನನ್ನು ಬಹಳಷ್ಟು ಹೈರಾಣಾಗಿಸಿತ್ತು ಬಹಳಷ್ಟು ಕಂಗೆಡಿಸಿತ್ತು ದೇಶಾದ್ಯಂತ ಪ್ರತಿಪಕ್ಷಗಳಿಂದ ಹಿಡಿದು ಸಾಮಾನ್ಯರವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ಮಾಡಿತ್ತು ದೂಷಿಸುವ ಹಾಗೆ ಮಾಡಿತ್ತು ಹಾಗೋ ಹೀಗೋ ಕೇಂದ್ರ ಸರ್ಕಾರ ಕೊಟ್ಟಂಥ ಬೇರೆ ಬೇರೆ ಸಮಜಾಯಿಷಿಗಳು ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಜನಪ್ರಿಯ ರಾಜಕಾರಣಕ್ಕೆ ಏನು ನಾವು ಮುಂದಾಗಿದ್ದೆವು ಜನಸಾಮಾನ್ಯರಿಗೆ ಭಾರತದ ಒಟ್ಟು ಆರ್ಥಿಕ ಪರಿಸ್ಥಿತಿಯ ಮೂಲ ಆಶಯ ಮತ್ತು ಆಕೃತಿಯನ್ನು ಸಂವಿಧಾನವನ್ನು ಮೀರಿ ಕೇವಲ ರಾಜಕಾರಣಕ್ಕಾಗಿ ಜನರನ್ನು ಹುಸಿಯಾದಂಥ ನಂಬಿಕೆಗಳ ಮೇಲೆ ಸಂತುಷ್ಟಿಗೊಳಿಸುವುದಕ್ಕಾಗಿ ಬೇರೆ ಬೇರೆ ರೀತಿಯ ಜನಪ್ರಿಯ ಯೋಜನೆಗಳನ್ನು ತೆರಿಗೆ ವಿನಾಯಿತಿಗಳನ್ನು ಸಬ್ಸಿಡಿಗಳನ್ನು ಇತ್ಯಾದಿಗಳನ್ನು ಕೊಟ್ಟು 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 ದೇಶವನ್ನು ನಾವು ಆರ್ಥಿಕವಾದಂಥ ಒಟ್ಟು ಸ್ಥಿತಿಯ ನಡು ಮುರಿಯುವ ಸ್ಥಿತಿಗೆ ಅದರ ತುರ್ತು ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೇ ಇವತ್ತಿನ ಬೆಲೆ ಏರಿಕೆಗೆ ಕಾರಣ ಅದರ ಜೊತೆಗೆ ಕರೋನಾದಂಥ ಮಹಾಮಾರಿಯನ್ನು ಅತ್ಯಂತ ಸಮರ್ಥವಾಗಿ ಯುನೆಸ್ಕಾದಿಂದ ಹಿಡಿದು ವಿಶ್ವಸಂಸ್ಥೆಯವರೆಗೂ ಇಂಥ ಒಂದು ಬೃಹತ್ ರಾಷ್ಟ್ರ ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂಥ ಮತ್ತು ಬಹು ವೈವಿಧ್ಯವಾದಂಥ ಭೌಗೋಳಿಕ ಪರಿಸ್ಥಿತಿಯನ್ನು ಹೊಂದಿರುವಂಥ ಬಹುತ್ವದ ಒಂದು ನೆಲೆಯಲ್ಲಿ ಏಕತ್ವವನ್ನು ಕಾಣುವಂಥ ಸ್ಥಿತಿಯನ್ನು ಮತ್ತು ಸ್ವಚ್ಛತೆ ಇತ್ಯಾದಿ ಹೈಜನಿಕ್ ಆದಂಥ ದೃಷ್ಟಿಕೋನದಲ್ಲಿ ಭಾಳಷ್ಟು ಹಿಂದುಳಿದಂಥ ಈ ದೇಶವನ್ನು ನಿಭಾಯಿಸಿದ್ದು ಬಹಳ ದೊಡ್ಡ ಒಂದು ಪರಾಕ್ರಮ ಸ್ಥಿತಿ ಅನ್ನುವಂಥದ್ದನ್ನು ವಿಶ್ವಸಂಸ್ಥೆಯಿಂದ ಹಿಡಿದು ಯುನೆಸ್ಕೋವರೆಗೂ ಪ್ರತಿಯೊಂದು ಶ್ಲಾಘಿಸಿದ್ದನ್ನು ನಾವು ಗಮನಿಸಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆ ಆರ್ಥಿಕವಾದಂಥ ಒಂದು ಸುಸ್ಥಿತಿಯನ್ನು ಭದ್ರತೆಯನ್ನು ನಿಭಾಯಿಸುವುದು ಅತ್ಯಂತ ಕಠಿಣವಾದಂಥ ಪರಿಸ್ಥಿತಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಮದ್ಯನೋ ಸಿಗರೇಟೋ ಕಾರೋ ಅಂದರೆ ಮನುಷ್ಯನ ಜೀವನದ ಐಷಾರಾಮಿ ವ್ಯವಸ್ಥೆಗಳ ಮೇಲೆ ವಸ್ತುಗಳ ಮೇಲೆ ನೀವು ಜಿ ಎಸ್ ಟಿಯನ್ನೋ ತೆರಿಗೆಯನ್ನೋ ಸುಂಕವನ್ನು ವಿಧಿಸಿದರೆ ಅದು ಸಾಮಾನ್ಯರಿಗೆ ಅಷ್ಟರ ಮಟ್ಟಿಗೆ ತಲುಪುವುದಿಲ್ಲ ಮತ್ತು ಸಾನ್ಯ ಸಾಮಾನ್ಯರನ್ನು ಅಷ್ಟರ ಮಟ್ಟಿಗೆ ಅದು ಕಂಗೆಡಿಸುವುದೂ ಇಲ್ಲ ಹಾಗಾಗಿ ಸಾಮಾನ್ಯರು ಈ ವಿಷಯದಲ್ಲಿ ಯಾರೂ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ನಮ್ಮ ಮನೆಯ ಕಿಚನ್ನಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೀವನದ ದೈನಂದಿನ ಅವಶ್ಯಕತೆಗೆ ಸಂಬಂಧಪಟ್ಟ ಹಾಗೆ ಆ ವಸ್ತುಗಳ ಮೇಲೆ ನೀವು ತೆರಿಗೆಯನ್ನು ವಿಧಿಸಿದರೆ ಅಥವಾ ನೀವು ಬೆಲೆಯನ್ನು ಏರಿಸಿದರೆ ಆವಾಗ ಮಾತ್ರ ಜನಸಾಮಾನ್ಯ ತುಂಬ ಕಂಗಾಲಾಗ್ತಾನೆ ಮತ್ತು ಅವನು ಪ್ರತಿಭಟನೆಗೂ ಮುಂದಾಗ್ತಾನೆ ಅಸಹನೆಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಅವನ ಬದುಕು ತೀರಾ ಅಸಹನೀಯವಾಗ್ತದೆ ದುರಂತಕ್ಕೂ ಎಡೆ ಕೊಡ್ತದೆ ಇದು ಇವತ್ತು ಆದ ಪರಿಸ್ಥಿತಿ ಅದೇ ಅಂತ ನನ್ನ ಭಾವನೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರ ನೇತೃತ್ವದಲ್ಲಿ ಜಿ ಎಸ್ ಟಿ ಮಂಡಳಿಯ ನಲವತ್ತೇಳನೇ ಮಹಾಸಭೆ ನಡೆದಾಗ ಜೂನ್ ತಿಂಗಳಲ್ಲಿ ಈ ಜೀವನಾವಶ್ಯಕ ವಸ್ತುಗಳ ಮೇಲೆ ತೆರಿಗೆ ವಿನಾಯಿತಿ ಏನಿತ್ತು ಇಲ್ಲಿಯವರೆಗೆ ಅದನ್ನು ಹಿಂಪಡೆದದ್ದನ್ನು ನಾವು ಜುಲೈ ಹದಿನೆಂಟರಂದೇ ನಾವು ಅದನ್ನು ಕಂಡಿದ್ದೆವು ಆದರೆ ಇಷ್ಟು ಬೇಗ ಅದು ನಮ್ಮ ಮೇಲೆ ಪ್ರತಿಘಾತವನ್ನು ಮಾಡ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇರಲಿಲ್ಲ ಈಗ ಉದಾಹರಣೆಗೆ ಅಕ್ಕಿ ಗೋಧಿ ಅರಳು ಅಥವಾ ಬೆಲ್ಲ ಮತ್ತು ಸಕ್ಕರೆ ಜೇನುತುಪ್ಪ ಮಂಡಕ್ಕಿ ಅವಲಕ್ಕಿ ಬಾರ್ಲಿ ಓಡ್ಸು ಅಕ್ಕಿ ಹಿಟ್ಟು ಪ್ಯಾಕೇಜಡ್ ಎಳೆ ನೀರು ಮತ್ತು ಮುಖ್ಯವಾಗಿ ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಮಜ್ಜಿಗೆ ಪನ್ನೀರು ಈ ಥರದ ಹಾಲಿನ ಉತ್ಪನ್ನಗಳೇನಿದೆ ಇದರ ಮೇಲೆ ತೆರಿಗೆ ವಿನಾಯಿತಿಯನ್ನು ಹಿಂಪಡೆದು ಅದರ ಮೇಲೆ ಶೇಕಡ ಐದಕ್ಕೂ ಅದರ ಆಚೆಗೂ ತೆರಿಗೆಯನ್ನು ವಿಧಿಸಿದ್ದು ಜನಸಾಮಾನ್ಯರ ಬದುಕನ್ನು ತೀರಾ ತೀರಾ ಹೈರಾಣಾಗಿಸಿದೆ ಕರೋನಾದ ನಂತರದ ದಿನಗಳಲ್ಲಿ ಬೆಲೆ ಏರಿಕೆ ಗಗನಕ್ಕೇರಿತ್ತು ಪ್ರತಿಯೊಂದು ವಸ್ತುವಿನ ಬೆಲೆ ಕೈ ಸುಡುವುದಿರಲಿ ಕೈ ಕತ್ತರಿಸಿಕೊಳ್ಳುವ ಮಟ್ಟಕ್ಕೆ ಏರಿದೆ ನೀವು ಇವತ್ತು ಒಂದು ತರಕಾರಿ ಅಂಗಡಿಗೆ ಹೋದರೆ ಒಂದು ಸಾವಿರ ರೂಪಾಯಿ ತರಕಾರಿ ತೆಗೆದುಕೊಂಡರೂ ಎರಡು ಕೈ ಚೀಲದಲ್ಲಿ ಅದು ದೊಡ್ಡ ಚೀಲಗಳೇನು ಬೇಕಾಗಿಲ್ಲ ಸಣ್ಣ ಕೈಚೀಲಗಳಲ್ಲಿ ತುಂಬಿಕೊಂಡು ಬರುವಷ್ಟು ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಏರಿದೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈಗ ಪೆಟ್ರೋಲ್ ದರ ಏರಿತು ಡೀಸೆಲ್ ದರ ಏರಿತು ಅಂತಂದಾಗ ನಿಮಗೆ ಸಾಗಣೆಯ ದರ ಏರುತ್ತೆ ಅದರ ಪರ್ಯಾಯವಾಗಿ ಪ್ರತಿಯೊಂದು ವಸ್ತುವಿನ ಬೆಲೆ ಏರ್ತದೆ ಈ ಬೆಲೆ ಏರಿಕೆಯ ಅಗ್ನಿಯಲ್ಲಿ ಈಗಾಗಲೇ ಬೇಯ್ತಾ ಇರುವಂಥ ಸಾಮಾನ್ಯ ಬದುಕಿಗೆ ಈ ದೈನಿಕವಾದಂಥ ಬೆಲೆ ಏರಿಕೆ ಇದೆಯಲ್ಲ ಈಗ ತೆರಿಗೆ ವಿನಾಯಿತಿಯನ್ನು ಹಿಂಪಡೆದ ತಕ್ಷಣ ಅದರ ಬೆಲೆ ಇರ್ತದೆ ಈಗ ನಮ್ಮ ಕರ್ನಾಟಕಕ್ಕೆ ಬಂದರೆ ನಂದಿನಿ ಈಗಾಗಲೇ ತನ್ನ ಹಾಲಿನ ಉತ್ಪನ್ನ ಮತ್ತು ಹಾಲಿನ ರೇಟನ್ನು ವಿಸ್ತರಿಸುವ ಮತ್ತು ಹೆಚ್ಚು ಮಾಡುವಂಥ ಘೋಷಣೆಯನ್ನು ಮಾಡಿದೆ ಈಗ ಪ್ರತಿಯೊಂದು ಇದರ ಮೇಲೆ ಆಗತ್ತೆ ಹಾಗಾದರೆ ಜನಸಾಮಾನ್ಯ ಬದುಕುವುದು ಹೇಗೆ ಇದರ ಜೊತೆ ದೈನಿಕ ಆಹಾರಗಳ ಮೇಲಷ್ಟೇ ಅಲ್ಲ ದೈನಿಕ ಬಳಕೆಯ ನಮ್ಮ ವಸ್ತುಗಳ ಮೇಲೆಯೂ ಕೂಡ ಈ ಬೆಲೆ ಏರಿಕೆಯ ಪರಿಣಾಮ ಆಗತ್ತೆ ನೋಡಿ ಎಲ್ ಇ ಡಿ ಲೈಟ್ಸು ಕತ್ತರಿ ಚಾಕು ಪೆನ್ಸಿಲ್ ಶಾರ್ಪರ್ ಬ್ಲೇಡ್ ಚಮಚ ಫೋರ್ಕ್ ಏಣಿ ಸೈಕಲ್ ಪಂಪು ಹೀಗೆ ಈ ಥರದ ಜನಸಾಮಾನ್ಯರು ಬಳಸುವಂಥ ವಸ್ತುಗಳ ಬೆಲೆಯೂ ಕೂಡ ತೀರಾ ತೀರಾ ಈಗ ವಿಪರೀತಕ್ಕೆ ಹೋಗ್ತದೆ ಹಾಗಾದರೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡದ್ದು ಎಷ್ಟರ ಮಟ್ಟಿಗೆ ತಪ್ಪು ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ದೂರದರ್ಶತ್ವದಿಂದ ನೋಡಿದಾಗಲೇ ನಿಮಗೆ ದೇಶ ಆರ್ಥಿಕವಾಗಿ ನಿರಂತರವಾಗಿ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಆಗಾಗ ದೇಶಕ್ಕೆ ಅಪ್ಪಳಿಸುವಂಥ ಅದು ಯುದ್ಧ ಇರ್ಬೋದು ರೋಗದಂಥ ಮಹಾಮಾರಿ ಇರ್ಬೋದು ಅಥವಾ ಬರ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಸೈಕ್ಲೋನ್ ಇರ್ಬೋದು ಭೂಕಂಪ ಇರ್ಬೋದು ಈ ರೀತಿಯ ಒಂದು ನೈಸರ್ಗಿಕ ಅನಾಹುತ ಮತ್ತು ಮಾನವ ನಿರ್ಮಿತ ಅನಾಹುತ ಈ ಎಲ್ಲಕ್ಕೂ ತುತ್ತಾದಾಗ ದೇಶದಲ್ಲಿ ಬೆಲೆ ಏರಿಕೆ ಮತ್ತು ಬೆಲೆಯನ್ನು ಏರಿಸುವುದು ಅಥವಾ ತೆರಿಗೆಯನ್ನು ವಿಧಿಸುವುದು ಅನಿವಾರ್ಯವಾಗಿರ್ತದೆ ಆದರೆ ನೀವು ಆಡಳಿತ ಮಾಡುವವರು ಅಥವಾ ಸರ್ಕಾರ ಜನಸಾಮಾನ್ಯರನ್ನು ಇದರಿಂದ ಬಚಾವ್ ಮಾಡುವುದು ಹೇಗೆ ಜನರ ದೈನಿಕವಾದಂಥ ಆಹಾರಗಳು ಬಳಕೆಯ ವಸ್ತುಗಳು ಇದನ್ನು ಹೊರತುಪಡಿಸಿ ಬೇರೆ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸುವ ಅಥವಾ ಇತ್ಯಾದಿಯನ್ನು ಒಂದು ಎಕನಾಮಿಕಲ್ಲಾಗಿ ನೋಡುವುದಿದೆಯಲ್ಲ ಅದು ಆಡಳಿತಾತ್ಮಕ ಜಾಣ್ಮೆ ಮತ್ತು ಸೂಕ್ಷ್ಮತೆ ಅಂತ ಅನ್ನಿಸ್ಕೊಳ್ತದೆ ನೀವು ದೇಶ ಕಷ್ಟದಲ್ಲಿದೆ ಆರ್ಥಿಕ ದುಸ್ಥಿತಿ ಬರಬಹುದು ಈಗ ಅಕ್ಕಪಕ್ಕದ ನೇಪಾಳ ಪಾಕಿಸ್ತಾನ ಶ್ರೀಲಂಕಾದ ದುಸ್ಥಿತಿ ಮತ್ತು ದಿವಾಳಿತನವನ್ನು ಗಮನಿಸಿದಾಗ ನಾವು ಇದೇ ರೀತಿಯಲ್ಲಿ ಮುಂದುವರೆದರೆ ಭಾರತ ಸದ್ಯದಲ್ಲೇ ಆ ಪರಿಸ್ಥಿತಿಗೆ ಬಂದು ನಿಲ್ಲುವುದಕ್ಕೆ ಹೆಚ್ಚು ಕ್ಷಣಗಳು ಅಥವಾ ದಿನಗಳು ಬೇಕಾಗಿಲ್ವೇನೋ ಅನ್ನೋದು ಕೂಡ ತಜ್ಞರ ಅಭಿಮತ ಆದರೆ ನೀವು ಈ ಕಾರಣಕ್ಕಾಗಿ ಜನಸಾಮಾನ್ಯರ ಮೇಲೆ ಒಂದು ಗಾಯದ ಮೇಲೆ ಬರೆಯನ್ನು ಎಳೆಬಹುದೇ ಬೆಂಕಿಯಿಂದ ಬಾಣಲೆಗೆ ಅಂತ ಅವರನ್ನು ನೂಕಬಹುದೇ ಇದು ಪ್ರಶ್ನೆ ದೇಶದಲ್ಲಿ ಆಹಾರ ಭದ್ರತಾ ಕಾನೂನು ಜಾರಿಯಲ್ಲಿದೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಪೌಷ್ಟಿಕ ಆಹಾರವನ್ನು ತಲುಪಿಸಬೇಕು ಮುಟ್ಟಿಸಬೇಕು ಅನ್ನೋದು ಸರ್ಕಾರದ ಜವಾಬ್ದಾರಿ ಸರ್ಕಾರದ ನಿಲುವು ಹಾಗಾದರೆ ಈಗ ನೀವು ಹಾಲು ಮತ್ತು ಅಕ್ಕಿ ಗೋಧಿ ಈ ಥರದ ಆಹಾರವನ್ನು ಪೌಷ್ಟಿಕ ಅಂಶದ ಅಥವಾ ಪಶ್ ಪೌಷ್ಟಿಕ ಆಹಾರದ ಪಟ್ಟಿಗೆ ಸೇರಿಸಿಯೂ ಕೂಡ ನೀವು ಅದರ ಮೇಲೇ ತೆರಿಗೆ ವಿನಾಯಿತಿಯನ್ನು ಹಿಂಪಡೆದ್ರೆ ಬೆಲೆ ಏರಿಕೆ ಆಗುವ ಹಾಗೆ ಮುಂದು ಮಾಡಿದರೆ ಸಾಮಾನ್ಯನ ಬದುಕು ಹಾಗಾದರೆ ಹೇಗಿರುತ್ತೆ ಸಾಮಾನ್ಯ ಹೇಗೆ ಬದುಕಬೇಕು ಸಾಮಾನ್ಯರ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅನ್ನುವಂಥ ನಿಮ್ಮ ಭದ್ರತಾ ಕಾಯ್ದೆಯ ಅನುಷ್ಠಾನ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಬೆಲೆ ಏರಿಕೆ ಅಂತಂದ ತಕ್ಷಣ ಕಲಬೆರಿಕೆ ಅದರ ಹಿಂದೆ ಬರುತ್ತೆ ಪೌಷ್ಟಿಕ ಆಹಾರವೂ ಕೂಡ ಕಲಬೆರಿಕೆ ಆಗುವ ಸಾಧ್ಯತೆ ಇದೆ ಹಾಗಾದಾಗ ಬದುಕು ಇನ್ನಿಷ್ಟು ಹೈರಾಣಾಗುತ್ತೆ ಹಾಗಾದರೆ ಸರ್ಕಾರ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಸಾಮಾನ್ಯರ ಜೀವನವನ್ನು ಇನ್ನೂ ಸಂಕಷ್ಟಕ್ಕೆ ಇನ್ನೂ ದುರಂತಕ್ಕೆ ನೂಕಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಗಮನಿಸಿದಾಗ ಅದಕ್ಕೆ ಇನ್ನೊಂದು ವಾದವು ಹುಟ್ಟುಕೊಳ್ತದೆ ಈಗ ನಮಗೆ ಪೇಟೆಯಲ್ಲಿ ನೂರು ರೂಪಾಯಿಗೆ ಐದು ಕೆ ಜಿ ನೀರುಳ್ಳಿ ಸಿಗ್ತಾ ಇದೆ ನೂರು ರೂಪಾಯಿಗೆ ಐದು ಕೆ ಜಿ ನೀರುಳ್ಳಿ ಅಂತಂದರೆ ಇಪ್ಪತ್ತು ರೂಪಾಯಿ ಒಂದು ಕೆ ಜಿಗಾಯಿತು ಇಪ್ಪತ್ತು ರೂಪಾಯಿ ಇಲ್ಲಿ ಅಂತಾದರೆ ಹಾಗಾದರೆ ಬೆಳೆದ ರೈತನಿಗೆ ಎಷ್ಟು ಸಿಗುತ್ತೆ ಈ ವಿಶಿಷ್ಟವಾದ ಅನುಪಾತವನ್ನು ನೀವು ಗಮನಿಸಿದರೆ ನೀವು ಬೆಲೆ ನಿಗದಿ ಆಗದೇ ಇದ್ದ ಪಕ್ಷದಲ್ಲಿ ಒಂದು ಸ್ಟ್ಯಾಂಡರ್ಡ್ ರೇಟ್ ಅಂತ ನಿಗದಿ ಆಗದೆ ಇದ್ದರೆ ಈ ಬೆಳೆಯುವ ರೈತನಿಗೆ ಆರ್ಥಿಕವಾದಂಥ ಸಮೃದ್ಧತೆ ಅಥವಾ ಅವನಿಗೆ ನ್ಯಾಯಯುತವಾದಂಥ ಬೆಲೆ ಸಿಗುವುದಾದರೂ ಹೇಗೆ ಇವತ್ತೊಬ್ಬ ಎಕನೊಮಿ ಎಕನಮಿಸ್ಟ್ ಹತ್ರ ನಾನು ಮಾತಾಡಿದಾಗ ಅವರು ಬೆಲೆ ಏರಿಕೆ ಹೌದು ಸಾಮಾನ್ಯರಿಗೆ ಭಾಳ ಕಷ್ಟ ಆಗಿದೆ ತೊಂದರೆ ಆಗಿದೆ ಎಲ್ಲವೂ ಸತ್ಯ ಆದರೆ ಬೆಲೆ ಏರಿಕೆ ಅನುಪಾತವನ್ನು ನೀವು ನಿರ್ದಿಷ್ಟ ಮಟ್ಟದಲ್ಲಿ ನಿಗದಿತಗೊಳಿಸದೇ ಇದ್ದರೆ ಮೂಲ ಬೆಳೆಗಾರನಿಗೆ ನ್ಯಾಯಬದ್ಧವಾದ ಬೆಲೆಯನ್ನು ಕೊಡಲಿಕ್ಕೂ ಆಗೋದಿಲ್ಲ ಇದನ್ನು ನಾವು ಗಮನಿಸಬೇಕು ಅಂತ ಕೂಡ ಒಂದು ವಾದ ಇದೆ ಆದರೆ ಈಗ ಹಾಲನ್ನು ಹಾಲೆಯಂತ ಇಟ್ಕೊಳ್ಳಿ ಒಂದು ಆಕಳನ್ನು ಸಾಕಬೇಕಾದ್ರೆ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಅಥವಾ ಶೆಡ್ಡು ಅಥವಾ ಅದರ ಅನುಪ ಅದರ ಅನುಪಾನ ಅದರ ಆರೋಗ್ಯ ಅನಾರೋಗ್ಯ ಅದಕ್ಕೆ ಹಾಕುವ ಫುಡ್ಗಳು ಅದರ ಮೇಲಿನ ಆಳು ಕಾಳು ಇತ್ಯಾದಿಗಳನ್ನೆಲ್ಲ ನೀವು ಗಮನಿಸಿದರೆ ಈಗ ನಂದಿನಿ ಕೊಡುವಂಥ ಅಥವಾ ಇತ್ಯಾದಿಯವರು ಕೊಡುವಂಥ ಇಪ್ಪತ್ತೆಂಟರಿಂದ ಮೂವತ್ತು ಮೂವತ್ತೆರಡು ರೂಪಾಯಿ ಏನಿದೆ ಅದು ಹೇಗೆ ಸಾಕಾಗತ್ತೆ ಹಾಗಾದರೆ ಈಗ ಅದನ್ನು ನೀವು ರೇಟ್ ಜಾಸ್ತಿ ಮಾಡಬೇಕು ಅಂತಾದರೆ ಈಗ ದೇಸಿ ಆಕಳು ಒಂದು ಗೀರಿನ ಹಾಲು ಅರವತ್ತರಿಂದ ನೂರಿಪ್ಪತ್ತು ರೂಪಾಯಿವರೆಗಿದೆ ಈಗ ಅದನ್ನೇ ಸಾಕಬೇಕಾದ್ರೆ ನೀವು ಅದರ ಹೆಚ್ಚು ಕಮ್ಮಿ ಅದರ ಹತ್ರ ಹತ್ರ ಅಷ್ಟೇ ರೇಟ್ ಬರ್ತದೆ ಈಗ ದೇಸಿ ಆಕಳಿನ ತುಪ್ಪಕ್ಕೆ ಮೂರುವರೆ ಸಾವಿರ ರೂಪಾಯಿ ಇದೆ ಆದರೆ ಅದರ ಲೆಕ್ಕಾಚಾರವನ್ನು ನೋಡಿದರೆ ನಾವು ಇದರ ಬಗ್ಗೆ ಈಗಾಗಲೇ ವೀಡಿಯೋವನ್ನು ಮಾಡಿದ್ದೇವೆ ನೀವು ಲೆಕ್ಕಾಚಾರವನ್ನು ನೋಡಿದ್ರೆ ಅವರು ಮೂರುವರೆ ಸಾವಿರವನ್ನು ಇಡಲೇಬೇಕು ಹಾಗಾದರೆ ನಿಮಗೆ ಪೇಟೆಯಲ್ಲಿ ಸಿಕ್ಕುವ ಅದರ ಅರ್ಧಕ್ಕೂ ಕಡಿಮೆ ರೇಟಿನ ತುಪ್ಪ ಅದು ತುಪ್ಪವೇ ಅಲ್ಲ ಅಂತ ಅದರ ತಜ್ಞರು ವಾದಿಸ್ತಾರೆ ಮತ್ತು ಅದು ಸತ್ಯ ಹಾಲಿನ ಕೊಬ್ಬೆ ಹೊರತು ಅದು ತುಪ್ಪ ಅಲ್ಲ ಈ ರೀತಿಯ ತರ್ಕವೂ ಇದೆ ನಮಗೆ ಗುಣಮಟ್ಟದ ಆಹಾರ ಬೇಕು ಅಂತಾದಾಗ ಅದಕ್ಕೆ ಅದರದೇ ಆದಂಥ ಒಂದು ರೇಟ್ ಇರುತ್ತೆ ದರ ಇರ್ತದೆ ಕಲಬೆರಕೆ ಆಹಾರಕ್ಕೆ ಒಂದು ದರ ಇರ್ತದೆ ಅಪೌಷ್ಟಿಕ ಆಹಾರಕ್ಕೆ ಒಂದು ದರ ಇರ್ತದೆ ಅನಾರೋಗ್ಯಕರ ಆಹಾರಕ್ಕೆ ಒಂದು ದರ ಇರ್ತದೆ ದರ ಕಡಿಮೆ ಇದ್ದ ತಕ್ಷಣ ನಮಗೆ ಉತ್ತಮ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಅದು ಸಾಧ್ಯ ಇಲ್ಲ ಹಾಗಾದಾಗ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ದೇಶ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗದೇ ಇದ್ದ ಹಾಗೆ ದೇಶದ ಅಭಿವೃದ್ಧಿಗೆ ಹಣ ಎಲ್ಲಿಂದ ಬರುತ್ತೆ ಅಂದರೆ ತೆರಿಗೆಯಿಂದಲೇ ಮಾತ್ರ ಬರುವಂಥದ್ದು ಈ ರೀತಿಯ ಎಕಾನಮಿಕ್ಸನ್ನು ಇಟ್ಟುಕೊಂಡು ಸಾಮಾನ್ಯರಿಗೂ ತೀರ ಭಾರ ಆಗದೇ ಇದ್ದ ಹಾಗೆ ಯೋಚನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಹಾಗಾದರೆ ಇವತ್ತು ಸರ್ಕಾರ ಈ ಯೋಚನೆಯನ್ನು ಕೈಬಿಟ್ಟಿದೆಯೇ ಜನಸಾಮಾನ್ಯರ ಬಗ್ಗೆ ಹಾಗಾದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಲೋಚನೆ ಇಲ್ಲವೇ ಪ್ರತಿಪಕ್ಷಗಳು ಹೇಳುವಾಗೆ ಕೇಂದ್ರ ಸರ್ಕಾರ ಉಳ್ಳವರ ಪರವಾಗಿದೆ ಜನಸಾಮಾನ್ಯರ ಪರವಾಗಿಲ್ಲ ಮೋದಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಅದು ಹಣ ಇದ್ದವರ ಪ ಬಗ್ಗೆ ಯೋಚನೆ ಮಾಡ್ತಾ ಇದೆ ಟಾಟಾ ಬಿರ್ಲಾ ಅಥವಾ ನೀರವ್ ಮೋದಿ ಈ ಥರ ಬಗ್ಗೆನೇ ಯೋಚನೆ ಇದೆ ಹೊರತು ಅದು ಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ರಿಕ್ಷಾ ಡ್ರೈವರ ಬಗ್ಗೆ ಅಥವಾ ಸರಿಯಾಗಿ ಜಿ ಒಂದು ತೆರಿಗೆ ಕಟ್ಟುವ ಸರ್ಕಾರಿ ನೌಕರರ ಬಗ್ಗೆನೋ ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡುವ ನೌಕರರ ಬಗ್ಗೆನೋ ಅವರ ಯೋಚನೆಗಳೇ ಇಲ್ಲ ಅವರಿಗೆ ಬೆಲೆ ಏರಿಸೋದಷ್ಟೇ ಅವರ ದಂಧೆ ಆಗಿದೆ ಈ ಥರದ ಆಲೋಚನೆಯೂ ಇದೆ ಇದಕ್ಕೆ ನಾವು ಉತ್ತರವನ್ನು ಹುಡುಕ್ತಾ ಹೋದರೆ ಮೋದಿ ಸರ್ಕಾರ ಹಾಗಾದರೆ ಜನಸಾಮಾನ್ಯರ ವಿರುದ್ಧವಾದಂಥ ಸರ್ಕಾರವೇ ಅದು ಒಂದು ಜನಪ್ರಿಯ ಸರ್ಕಾರ ಆಗಲಿಲ್ಲ ಯಾಕೆ ಜನಪ್ರಿಯ ಸರ್ಕಾರ ಆಗಬೇಕಾದರೆ ಈ ಹಿಂದಿನವರು ಮಾಡಿದ ಮಂತ್ರಗಳೇನು ಜನರ ಹಿತಾಸಕ್ತಿಯನ್ನು ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತಾದರೆ ಬೆಲೆ ಏರಿಕೆಯನ್ನು ಮಾಡಬಾರ್ದು ಜನರಿಗೆ ಫ್ರೀ ಕೊಡಬೇಕು ಟ್ಯಾಕ್ಸನ್ನು ಹಾಕಬಾರ್ದು ಅವರಿಗೆ ವಿನಾಯಿತಿಯನ್ನು ಕೊಡಬೇಕು ಈ ರೀತಿಯನ್ನೆಲ್ಲ ನೀವು ಗಮನಿಸ್ತಾ ಬಂದಿದ್ದರಿಂದಲೇ ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಹಣದುಬ್ಬರವೂ ಜಾಸ್ತಿಯಾಗಿದೆ ಡಾಲರಿನ ಎದುರು ರೂಪಾಯಿ ನಗಣ್ಯ ಆಗ್ತಾ ಇದೆ ಇವತ್ತು ಎಂಬತ್ತು ರೂಪಾಯಿ ಬಂದು ನಿಂತಿದೆ ಮತ್ತು ಬೆಲೆಯನ್ನು ಏರಿಸುವುದು ಚಾರಿತ್ರಿಕವಾದಂಥ ಒಂದು ಅನಿವಾರ್ಯ ನಾವೊಂದು ಸಂಕ್ರಮಣ ಸ್ಥಿತಿಯಲ್ಲಿ ನಿಂತಿದ್ದೇವೆ ಅನ್ನುವಂಥ ಆಡಳಿತ ಪಕ್ಷದ ವಾದ ಏನಿದೆ ಅದಕ್ಕಾಗದ್ರೆ ಪುಷ್ಟಿ ಏನಿದೆ ಅದಕ್ಕೇನಾದರೂ ಆಧಾರ ಇದೆಯೇ ಅಂತ ಗಮನಿಸಿದರೆ ಅದಕ್ಕೂ ಆಧಾರ ಇದೆ ಈಗ ನಮಗೆ ಕಣ್ಣಿಗೆ ಬೀಳ್ತಾ ಇರುವ ಹಾಗೆ ಕಣ್ಣಿಗೆ ರಾಚುತ್ತಾ ಇರುವ ಹಾಗೆ ಕಣ್ಣಿಗೆ ಕಟ್ಟುತ್ತಾ ಇರುವ ಹಾಗೆ ಆರ್ಥಿಕ ದಿವಾಳಿಯನ್ನು ಹೊಂದಿದ ದೇಶಗಳು ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳ ಬಗ್ಗೆ ಯೋಚನೆ ಮಾಡೋದು ಬೇಡ ಚೈನಾ ಇಂಥ ದೇಶಗಳ ಬಗ್ಗೆ ನಮ್ಮ ಯೋಚನೆ ಬೇಡ ನಮ್ಮ ಅಕ್ಕಪಕ್ಕದ ದೇಶಗಳ ಬಗ್ಗೆ ಯೋಚನೆ ಮಾಡೋಣ ಒಂದು ನೇಪಾಳ ಇನ್ನೊಂದು ಪಾಕಿಸ್ತಾನ ಮತ್ತೊಂದು ಅತ್ಯಂತ ದುರಂತದ ಮತ್ತೆ ಈ ರೀತಿಯ ಒಂದು ಸಾಧ್ಯತೆಯನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಅರಾಜಕ ಸ್ಥಿತಿಗೆ ಬಂದದ್ದು ಶ್ರೀಲಂಕಾ ಶ್ರೀಲಂಕಾದಲ್ಲಿ ಇವತ್ತು ನೀರಿಗೆ ಗತಿ ಇಲ್ಲ ಅನ್ನಕ್ಕೆ ಗತಿ ಇಲ್ಲ ಪೆಟ್ರೋಲಿಗೆ ಗತಿ ಇಲ್ಲ ಗ್ಯಾಸಿಗೆ ಗತಿ ಇಲ್ಲ ಬದುಕಿನ ಯಾವ ನೆಲೆಗಳೂ ಜೀವನಾವಶ್ಯಕವಾದಂಥ ವಸ್ತುಗಳನ್ನು ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಶ್ರೀಲಂಕಾ ಇಲ್ಲ ಕಾರಣ ಅದು ಬ್ಯಾಂಕ್ ಕ್ರಪ್ಟು ಅಂದರೆ ಆರ್ಥಿಕ ದಿವಾಳಿತನ ಈ ಆರ್ಥಿಕ ದಿವಾಳಿತನ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ಒಂದು ದೂರದರ್ಶಿತ್ವ ಇಲ್ಲದೆ ಇದ್ದಂಥ ಆರ್ಥಿಕವಾದಂಥ ಒಂದು ನೆಲೆಯನ್ನು ಗಮನಿಸದೇನೆ ಮಾಡಿದಂಥ ಆಡಳಿತ ಒಂದು ನಿರ್ದಿಷ್ಟವಾದಂಥ ಡಿಸಿಪ್ಲಿನ್ ಆದಂಥ ಎಕನಾಮಿಕ್ಸ್ ಇಲ್ಲದೇ ಇದ್ದಂಥದ್ದು ಆರ್ಥಿಕ ನೀತಿ ಇಲ್ಲದೆ ಇದ್ದಂಥದ್ದು ಇನ್ನೊಂದು ಜನಪ್ರಿಯ ರಾಜಕಾರಣಕ್ಕೆ ನಿರಂತರವಾಗಿ ಒತ್ತು ಕೊಟ್ಟು ಬಂದದ್ದಕ್ಕೆ ತೆರಬೇಕಾದಂಥ ಬೆಲೆ ಏನು ಅಂತಂದರೆ ಆರ್ಥಿಕ ದಿವಾಳಿತನ ಅದರ ಜೊತೆಗೆ ದಶಕಗಳ ಕಾಲ ದಶಕಗಳ ಕಾಲ ಎಲ್ ಟಿ ಟಿಯೊಂದಿಗೆ ನಿರಂತರವಾಗಿ ಹೋರಾಟ ಮಾಡಿದ್ದು ಒಂದು ಕಾರಣ ಇದೆ ಇದೇ ರೀತಿಯ ಆಡಳಿತವನ್ನು ಲಂಗು ಲಗಾಮಿಲ್ದೇನೆ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಈಗ ತಮಿಳ್ನಾಡಲ್ಲಿ ನೋಡ್ತೀರಿ ಎಲ್ಲವೂ ಉಚಿತ ಟಿ ವಿಯಿಂದ ಅದರಿಂದ ಇದರಿಂದ ಹಾಸಿಗೆಯಿಂದ ಬಲಬಿಂದ ಪ್ರತಿಯೊಂದು ಉಚಿತ 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 ಅದೂ ತೀರಾ ಸಂಕಷ್ಟದಲ್ಲಿದೆ ನಮ್ಮಲ್ಲಿ ಕೂಡ ಹತ್ತು ಕೆ ಜಿ ಅಕ್ಕಿ ಒಂದೇ ಉದಾಹರಣೆ ಸಾಕು ನೀವು ಶಾದಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಮಂಚದ ಭಾಗ್ಯ ಯಾವುದು ಬೇಡ ನಮ್ಮ ಕರ್ನಾಟಕದ ವಿಷಯವನ್ನೇ ತೆಗೆದುಕೊಳ್ಳೋಣ ಈಗ ಅದಕ್ಕೆ ಬಿ ಜೆ ಪಿಯನ್ನು ಹೊರತಲ್ಲ ಕಾಂಗ್ರೆಸ್ಸು ಹೊರತಲ್ಲ ಜನತಾದಳು ಹೊರತಲ್ಲ ನಾನು ರಾಜಕೀಯ ಪಕ್ಷಗಳನ್ನು ದೃಷ್ಟಿಯಲ್ಲಿಟ್ಟು ಇಲ್ಲ ಆಡಳಿತ ಬಗ್ಗೆ ಮಾತಾಡ್ತೇನೆ ಒಂದು ರೂಪಾಯಿಗೆ ಒಂದು ಕೆ ಜಿಯಂತೆ ಮೂವತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು ಅದು ಶಾದಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅದೆಲ್ಲ ಬಿಟ್ಬಿಡಿ ಇದು ಒಂದನ್ನೇ ಇಟ್ಕೊಂಡು ನೋಡೋಣ ಮೂವತ್ತು ಕೆ ಜಿ ಅಕ್ಕಿಯನ್ನು ಯಾವ ರೀತಿಯಲ್ಲಿ ನಮ್ಮಲ್ಲಿ ಬಳಸಲಾಯಿತು ಅಕ್ಕಿಯ ವಿತರಣೆಯಲ್ಲೇ ಗೋಲ್ ಮಾಲು ಅದರ ಸ್ಟ್ಯಾಂಡರ್ಡ್ ಆಫ್ ರೈಸಲ್ಲಿ ಗೋಲ್ಮಾಲು ಅಧಿಕಾರದ ಲೆವೆಲಲ್ಲೇ ಭ್ರಷ್ಟಾಚಾರ ಇಷ್ಟೆಲ್ಲ ದಾಟಿ ಅಕ್ಕಿ ಮೂವತ್ತು ಕೆ ಜಿ ಹೋದರೆ ಅಲ್ಲೇನಾಯಿತು ಒಂದು ರೂಪಾಯಿ ತೆಗೆದುಕೊಂಡು ಹತ್ತು ರೂಪಾಯಿಗೆ ಅಂಗಡಿಗೆ ಮಾರಿದರು ಅವನು ಹದಿನೈದು ಇಪ್ಪತ್ತು ರೂಪಾಯಿಗೆ ಗ್ರಾಹಕರಿಗೆ ಮಾರ್ದ ಅದರ ಜೊತೆಗೆ ದುಡಿಯುವವರು ಯಾರೂ ಕೆಲಸಕ್ಕೆ ಬರಲಿಕ್ಕೆ ಮನಸ್ಸೇ ಮಾಡಿಲ್ಲ ದುಡಿಯುವುದಕ್ಕೆ ಮನಸ್ಸೇ ಮಾಡಿಲ್ಲ ಈ ಅಕ್ಕಿಯನ್ನು ಮಾರ್ತಾರೆ ಕುಡಿತಾರೆ ಬದುಕ್ತಾರೆ ಒಂದು ಉಚಿತವಾದಂಥ ಅಕ್ಕಿಯನ್ನು ಕೊಡುವ ಜನಪ್ರಿಯವಾದಂಥ ಕಾರ್ಯಕ್ರಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಜೀವನದ ದೃಷ್ಟಿಯಿಂದ ಎಷ್ಟು ಅನಾಹುತವನ್ನು ತರ್ತದೆ ಅನ್ನೋದನ್ನು ನೀವೇ ಹಾಕಿ ಇಂಥದ್ದನ್ನು ಮಾಡಿ ನಮ್ಮ ದೇಶದ ಎಷ್ಟು ರಾಜ್ಯಗಳು ಶ್ರೀಲಂಕಾ ಮತ್ತು ಪಾಕಿಸ್ತಾನದ ನೇಪಾಳದ ದುಸ್ಥಿತಿಗೆ ಬರಲಿಕ್ಕಿದೆ ಅನ್ನೋದನ್ನು ರಿಸರ್ವ್ ಬ್ಯಾಂಕು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಯಾದಿಯನ್ನು ಪಟ್ಟಿಯನ್ನು ಪ್ರಕಟಣೆಯನ್ನು ಹೊರಡಿಸ್ತು ಅದರಲ್ಲಿ ಪಂಜಾಬ್ ಫಸ್ ಮೊದಲ ಸ್ಥಾನದಲ್ಲಿದೆ ರಾಜಸ್ಥಾನ್ ಎರಡನೇ ಸ್ಥಾನದಲ್ಲಿದೆ ಪಶ್ಚಿಮ ಬಂಗಾಳ ಮೂರನೇ ಸ್ಥಾನದಲ್ಲಿದೆ ಕೇರಳ ನಾಲ್ಕನೇ ಸ್ಥಾನದಲ್ಲಿದೆ ಆಂಧ್ರ ಐದನೇ ಸ್ಥಾನದಲ್ಲಿದೆ ಬಿಹಾರ ಅದರ ನಂತರ ಸ್ಥಾನದಲ್ಲಿದೆ ಇದರಲ್ಲಿ ಸ್ಪಷ್ಟವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಘೋಷಿಸಿದೆ ಇವರ ಈ ಜನಪ್ರಿಯವಾದಂತಹ ಉಚಿತವಾದಂತಹ ಯೋಜನೆಗಳೇನಿದೆ ಈ ಯೋಜನೆಗಳ ಫಲ ಇನ್ನು ಸ್ವಲ್ಪ ಕಾಲದಲ್ಲಿ ಇದು ಶ್ರೀಲಂಕಾದ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಅಧಿಕೃತವಾದಂಥ ವರದಿ ಇದು ಇದೇನು ನಾನು ಹೇಳಿದ್ದಲ್ಲ ಅಥವಾ ಇನ್ನೊಬ್ಬರು ಹೇಳಿದ್ದಲ್ಲ ಏನೂ ಅಲ್ಲ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಅಥವಾ ನೇಪಾಳದ ನಮ್ಮ ಅಕ್ಕಪಕ್ಕದ ರಾಜ್ಯದ ದಿವಾಳಿತನವನ್ನು ಅದರ ಭೀಕರ ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ರಿಸರ್ವ್ ಬ್ಯಾಂಕ್ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದೆ ಅದರಲ್ಲೇ ರಿಪೋರ್ಟಲ್ಲಿ ಇನ್ನೊಂದು ಮಾತನ್ನು ಹೇಳಿದೆ ಇದೇ ರೀತಿ ರಾಜ್ಯಗಳು ಮುಂದುವರಿದರೆ ಇನ್ನು ಸ್ವಲ್ಪ ಕಾಲದಲ್ಲಿ ಭಾರತ ಶ್ರೀಲಂಕಾದಂಥ ಪರಿಸ್ಥಿತಿಯನ್ನು ಆರ್ಥಿಕವಾಗಿ ಎದುರಿಸುವ ದಿನಗಳು ದೂರವೇ ಉಳಿದಿಲ್ಲ ಹಾಗಾದರೆ ಭಾರತ ಈಗ ನಡ್ಕೊಳ್ತಾ ಇರುವ ರೀತಿ ಈ ಬೆಲೆಯನ್ನು ಏರಿಸ್ತಾ ಇರುವಂಥ ರೀತಿ ಜನಸಾಮಾನ್ಯರಿಗೆ ಬದುಕಿನ ಮೇಲೆಯೇ ಒಂದು ಮರ್ಮಾಘಾತವನ್ನು ಮಾಡ್ತಾ ಇರುವ ರೀತಿ ಇದು ಹಾಗಾದರೆ ತಪ್ಪುಗಳ ಚರ್ಚೆಗೆ ಒಳಪಡಬೇಕು ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತಾದರೆ ಕಾಲ ಕಾಲಕ್ಕೆ ಕಾಲಕಾಲಕ್ಕೆ ತೆರಿಗೆಯನ್ನು ಬೆಲೆಯನ್ನು ಈ ರೀತಿಯ ಏರಿಸ್ತಾ ಅಥವಾ ಅದನ್ನು ಸಮದೂಗಿಸುವಂಥ ಒಂದು ಕ್ರಮವನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಭಾರತ ಇದೆಯೇ ಹಾಗಾದರೆ ನಾವು ಅದನ್ನು ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಸಮತೋಲನವನ್ನು ಆರ್ಥಿಕವಾಗಿ ಕಾದುಕೊಂಡು ಬಂದಿದ್ದರೆ ಮತ್ತು ಯಾವುದೇ ರಾಜಕೀಯ ಪಕ್ಷಗಳು ಈಗ ದೆಹಲಿಯಲ್ಲಿ ಪ್ರತಿಯೊಂದು ಉಚಿತವಾಗಿ ಅವರು ಘೋಷಿಸಿದ್ದಾರೆ ಕೇಜ್ರಿವಾಲ್ ಬಸ್ಸಿಗೆ ಹೋದರೆ ಉಚಿತ ಪೆಟ್ರೋಲ್ ಉಚಿತ ಮನೆಯಲ್ಲಿ ನೀರು ಉಚಿತ ಇನ್ನೊಂದು ಮಗದೊಂದು ಎಲ್ಲವೂ ಉಚಿತ ಕಾರಣ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಆರಿಸಿ ಬರುವಂಥ ಒಂದು ಉಮೇದು ಈ ರೀತಿಯ ರಾಜಕಾರಣಕ್ಕೆ ಸಾಂವಿಧಾನಾತ್ಮಕವಾಗಿ ಒಂದು ಕಡಿವಾಣವನ್ನು ಹಾಕದೇ ಇದ್ದರೆ ನೀವು ಯಾವುದು ಅಧಿಕಾರಕ್ಕೆ ಬರುತ್ತೋ ಆ ರಾಜಕೀಯ ಪಕ್ಷ ಯಾವ ರೀತಿಯಲ್ಲೂ ಜನಸಾಮಾನ್ಯರ ಓಟಿಗೋಸ್ಕರ ಅವರಿಗೆ ಆಕರ್ಷಕವಾದಂಥ ಯೋಜನೆಯನ್ನು ರೂಪಿಸ್ಬೋದು ಮತ್ತು ನೀಡಬಹುದು ಮೂಲಭೂತವಾದಂಥ ರಾಜ್ಯದ ಬಜೆಟ್ಟಿನ ಅಥವಾ ಆರ್ಥಿಕ ಪರಿಸ್ಥಿತಿಗೇ ಕೊಳ್ಳೆ ಹೊಡೆಯಬಹುದು ಆದರೆ ಕೊನೆಗೂ ಕೇಂದ್ರ ಸರ್ಕಾರ ಮಾಡುವಂಥ ಈ ಥರದ ಬೆಲೆ ಏರಿಕೆಯನ್ನು ತೆರಿಗೆ ವಿನಾಯಿತಿಯನ್ನು ನಾವು ಅಕ್ಷಮ್ಯ ಅಪರಾಧ ಅನ್ನುವ ಹಾಗೆ ವಿಮರ್ಶಿಸ್ತಾ ಹೊರಡುವುದೇ ಆದರೆ ದೇಶಕ್ಕೆ ತನ್ನದೇ ಆದಂಥ ಇಡೀದಾದಂಥ ಒಂದು ಆರ್ಥಿಕ ನೀತಿಯನ್ನು ರೂಪಿಸುವ ಅಧಿಕಾರ ಇಲ್ಲ ಅಂತಾದರೆ ರಾಜ್ಯಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಉಚಿತವನ್ನು ಹಂಚಬಹುದು ಜನಸಾಮಾನ್ಯರ ಓಟಿಗಾಗಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಈ ಅಂದಾದೊಂದಿ ವ್ಯವಹಾರ ನಡೆತದೆ ಅಂತಾದರೆ ನಮಗೆ ಕೇಂದ್ರ ಸರ್ಕಾರ ವಿಧಿಸುವಂಥ ಈ ಬೆಲೆ ಏರಿಕೆಯ ಚಾಟಿ ಏಟು ಅನಿವಾರ್ಯವೇ ಆಗಬಹುದೇನೋ ಇದು ಪ್ರಶ್ನೆ ನನ್ನ ಎದೆಗುದಿ ಅಷ್ಟೆ ಈಗ ಏನಾಗಿದೆ ಕೇಂದ್ರದಿಂದ ದೈನಂದಿನ ನಮ್ಮ ಬಳಕೆಯ ವಸ್ತುಗಳು ಮತ್ತು ಆಹಾರದ ಮೇಲೆ ಅನ್ನದ ಮೇಲೆ ತೆರಿಗೆ ವಿನಾಯಿತಿಯನ್ನು ಹಿಂಪಡೆದು ನಮಗೆ ಜಿ ಎಸ್ ಟಿಯನ್ನು ವಿಧಿಸಿರುವುದಿದೆಯಲ್ಲ ಇದು ಅತ್ಯಂತ ಕಾಠಿಣ್ಯದ ಪರಿಸ್ಥಿತಿ ಮತ್ತು ಅತ್ಯಂತ ಇದನ್ನು ನಾವು ವಿರೋಧಿಸಬೇಕಾದಂಥ ಸ್ಥಿತಿಯಲ್ಲಿ ನಿಂತಿದ್ದೇವೆ ಮತ್ತು ಕರೋನಾದಿಂದ ನಾವು ಬೆಂಕಿಯಿಂದ ಬಾಳನೆಲೆಗೆ ಅನ್ನುವಂಥ ಪರಿಸ್ಥಿತಿಗೆ ಸಾಮಾನ್ಯ ಬದುಕು ಬಂದು ನಿಂತಿದೆ ದುಡಿಮೆಯನ್ನು ಮಾಡುವ ಶಕ್ತಿಯೂ ಉಳಿದಿಲ್ಲ ಇನ್ನೊಂದು ವಾದವೂ ಹುಟ್ಟುಕೊಳ್ತಾ ಇದೆ ಸಣ್ಣ ಸಣ್ಣ ಇಪ್ಪತ್ತೆರಡು ವರ್ಷ ಒಂಬತ್ತು ವರ್ಷ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಇಂಥ ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕಿಗೆ ಇದ್ದಾರೆ ಮಧ್ಯ ವಯಸ್ಸಿನವರು ಹಾರ್ಟ್ ಅಟ್ಯಾಕಿಗೆ ತುತ್ತಾಗ್ತಾ ಇದ್ದಾರೆ ಬಸ್ ಚಲಾಯಿಸ್ತಾ ಇರುವಂಥ ಮ ಒಬ್ಬ ಡ್ರೈವರು ಮದ್ಯ ದಾರಿಯಲ್ಲಿ ಹೃದಯ ಬೇನೆಗೆ ತುತ್ತಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಕರೋನಾದ ವ್ಯಾಕ್ಸಿನ್ ಅನ್ನುವಂಥ ಒಂದು ವಾದವು ಹುಟ್ಟುಕೊಳ್ತಾ ಇದೆ ಬದುಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಂತಾಗ ಬದುಕೇ ಒಂದು ದುರ್ಬರ ಅನ್ನುವಂಥ ಸ್ಥಿತಿಯಲ್ಲಿ ನಿಂತಾಗ ಬದುಕು ನಿಭಾಯಿಸುವುದೇ ಈ ಬೆಲೆ ಏರಿಕೆಯಲ್ಲಿ ದುಸ್ಸಾಹಸ ಅನ್ನುವಂಥ ಸ್ಥಿತಿಯಲ್ಲಿ ನಿಂತಾಗ ಮತ್ತೆ ಮತ್ತೆ ನಮ್ಮ ಮೇಲೆ ಈ ಬೆಲೆ ಏರಿಕೆಯ ಬಾಣಪ್ರಯೋಗ ಬರೆಯ ಪ್ರಯೋಗ ಇದೆಯಲ್ಲ ಇದು ಅತ್ಯಂತ ಅಸಹನೀಯ ಅತ್ಯಂತ ಅಕ್ಷಮ್ಯ ಅನ್ನುವಂಥ ಅಪರಾಧವಾಗಿ ಸಾಮಾನ್ಯರಿಗೆ ಕಂಡರೆ ಅದರಲ್ಲಿ ಏನೂ ತಪ್ಪಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ದೇಶದ ಅಕ್ಕಪಕ್ಕದ ದೇಶಗಳು ಆರ್ಥಿಕವಾಗಿ ಬರ್ಬಾದಾಗಿ ಹೋಗ್ತಾ ಇರುವಂಥ ಅನಿರೀಕ್ಷಿತವಾದಂಥ ಬೆಳವಣಿಗೆಗಳಲ್ಲಿ ನಮ್ಮ ಇಂಥ ಒಂದು ನೂರ ಮೂವತ್ತು ಕೋಟಿ ಜನ ಇರುವಂಥ ಬೃಹತ್ ದೇಶ ರಾಜಕೀಯವಾಗಿ ಯಾವುದೇ ಒಂದು ಸತ್ಕಾರ್ಯಕ್ಕೆ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡದೇ ಇದ್ದಂಥ ಒಂದು ದಾರಿದ್ರ್ಯದ ದೇಶಕ್ಕೆ ಆಡಳಿತಾತ್ಮಕ ವ್ಯವಸ್ಥೆ ಅಥವಾ ಆಡಳಿತ ಪಕ್ಷ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ನಾಜೂಕಾಗಿ ಜನಸಾಮಾನ್ಯರ ವಿಶ್ವಾಸಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಪ್ರಾಯಶಃ ಆರ್ಥಿಕ ನೀತಿಗಳನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ಅದನ್ನು ಮಾಡದೇ ಇದ್ದರೆ ನೀವು ಜನಸಾಮಾನ್ಯರ ವಿಶ್ವಾಸವನ್ನು ಕಳ್ಕೊಳ್ತೀರಿ ನೀವು ದೇಶದ ನಾಳಿನ ಭವಿಷ್ಯಕ್ಕೆ ಗಟ್ಟಿಯಾಗುವಂಥ ಯಾವುದೇ ಯೋಜನೆಯನ್ನು ತಂದರು ಯಾವುದೇ ಆರ್ಥಿಕ ನೀತಿಯನ್ನು ತಂದರು ನೀವು ಜನಸಾಮಾನ್ಯರ ವಿಶ್ವಾಸವನ್ನು ಕಳ್ಕೊಂಡ್ರಿ ಅಂತಾದರೆ ನೀವು ಮತ್ತೆ ಅಧಿಕಾರಕ್ಕೆ ಬರುವ ಕನಸು ನೂರಕ್ಕೆ ನೂರು ಧ್ವಂಸಗೊಳ್ತದೆ ಮತ್ತೆ ಭ್ರಷ್ಟರ ಕೈಯಲ್ಲೇ ಅಧಿಕಾರ ಸಿಗುತ್ತೆ ಮತ್ತೆ ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಉಚಿತ ಸೇವೆ ಏನು ಕೊಟ್ಟರಲ್ಲ ಮದುವೆಯೂ ಉಚಿತ ಮಂಚವೂ ಉಚಿತ ತಾಳಿಯೂ ಉಚಿತ ಊಟಕ್ಕೆ ಅಕ್ಕಿಯೂ ಉಚಿತ ಮನೆಯೂ ಉಚಿತ ಲೈಟೂ ಉಚಿತ ವಿಯೂ ಉಚಿತ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಥವಾ ಮಸೀದಿಗೆ ಹೋಗ್ಲಿಕ್ಕೆ ಅದು ಉಚಿತ ದೇವಸ್ಥಾನಕ್ಕೆ ಕೊಡೋದಿಲ್ಲ ಬಿಡಿ ಮಸೀದಿಗೆ ಮಾತ್ರ ಕೊಡೋದು ಅಥವಾ ಹಜ್ ಜಾತ್ರೆಗೆ ಮಾತ್ರ ಕೊಡೋದು ಆ ಪ್ರಶ್ನೆ ಬೇರೆ ಇಂಥ ಎಲ್ಲವೂ ಉಚಿತ ಪ್ರಯೋಗದಿಂದ ಕೊನೆಗೆ ದೇಶ ದಿವಾಳಿಯಾಗುವ ಆಗುವ ಹಂತಕ್ಕೆ ಬಂದರೆ ಆವಾಗ ಸಾಮಾನ್ಯನ ಪ್ರಶ್ನೆ ಏನು ಅನ್ನುವ ಪ್ರಶ್ನೆಯೂ ಇದರಲ್ಲಿ ಅಡಗಿದೆ ಆದರೆ ಇವತ್ತಿನ ಕರೋನಾದ ಇಂಥ ದುಸ್ಥಿತಿಯ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಬದುಕನ್ನು ಸಾಮಾನ್ಯರನ್ನು ಸಾಮಾನ್ಯ ಜೀವನವನ್ನು ಕಾಪಾಡುವಂಥ ಹೊಣೆ ಇದೆಯಲ್ಲ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ಮೇಲೂ ಇದೆ ನೀವು ಉಚಿತವಾಗಿ ಏನನ್ನೂ ಕೊಡಬೇಡಿ ನಮಗೆ ಒಂದು ನಿರುಮ್ಮಳವವಾದಂಥ ಕೈಗೆಟುಕುವ ದರದಲ್ಲಿ ಕೊಡಿ ಇದು ನನ್ನ ಒತ್ತಾಸೆ ನೀವು ಉಚಿತವಾಗಿ ಏನನ್ನಾದರೂ ಕೊಡಿ ಜನರಿಗೆ ಅದು ನಿಮಗೆ ಒಂದು ನಾಲ್ಕು ದಿನಕ್ಕೆ ಅದು ರುಚಿಸಬಹುದು ಆದರೆ ಅವರಿಗೆ ಅನುಗಾಲದ ಒಂದು ಸ್ವಸ್ಥವಾದಂಥ ಸಮೃದ್ಧವಾದಂಥ ಭದ್ರವಾದಂಥ ಬದುಕನ್ನು ಅದು ನೀಡಲಾರದು ಹಾಗಾಗಿ ಭಾರತದ ಯಾವುದೇ ರಾಜಕೀಯ ಪಕ್ಷಗಳಿದ್ದರೂ ನನ್ನ ಮನವಿ ಏನು ಅಂತಂದರೆ ನೀವು ಉಚಿತವಾಗಿ ಏನನ್ನೂ ಕೊಡಬೇಡಿ ಶಿಕ್ಷಣವನ್ನು ಉಚಿತವಾಗಿ ಕೊಡಿ ಆ ಶಿಕ್ಷಣದ ಮೂಲಕ ಪಡ್ಕೊಳ್ಳುವ ಒಂದು ಅಧಿಕಾರ ಇದೆಯಲ್ಲ ಅಥವಾ ನಮಗೆ ಕೆಲಸ ಅಂತೇನಿದೆ ಹುದ್ದೆಗಳು ಅಂತೇನಿದೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ತನ್ನಿ ಅಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಹೋಗಬೇಡಿ ಅವನ ಯೋಗ್ಯತೆಗೆ ಅವನ ಕೃತ ಸರ್ಟಿಫಿಕೇಟಿಗೆ ಯಾವ ಉದ್ಯೋಗಕ್ಕೆ ಅವನ ಅರ್ಹನೋ ಅವಳು ಅರ್ಹನ ಅರ್ಹಳೋ ಅದಕ್ಕೆ ಕೊಡುವಂಥ ಕೆಲಸದಲ್ಲಿ ಮೋಸ ವಂಚನೆ ದಗಲಬಾಜಿತನ ಭ್ರಷ್ಟಾಚಾರ ಮಾಡಬೇಡಿ ಈ ವ್ಯಕ್ತಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಯಾವ ದಾರಿಗಳೆಲ್ಲ ಇದೆ ಅದಕ್ಕೆ ಜಾತಿ ವರ್ಗ ಧರ್ಮವನ್ನು ಮೀರಿ ನೀವು ಅವರಿಗೆ ಪೋಷಕಾಂಶವನ್ನು ಒಂದು ಅದು ಫೀಸ್ಗಳಲ್ಲಿರ್ಬೋದು ಪಠ್ಯಪುಸ್ತಕದಲ್ಲಿರ್ಬೋದು ಶಾಲೆಗಳಲ್ಲಿರ್ಬೋದು ವಾಹನದಲ್ಲಿರ್ಬೋದು ಅದಕ್ಕೆಲ್ಲದಕ್ಕೂ ರಿಯಾಯಿತಿಯನ್ನು ಕೊಡಿ ಕೆಲವು ಉಚಿತವನ್ನು ಕೊಡಿ ಆದರೆ ಜನ ದುಡಿದು ತಿನ್ನಬೇಕು ಅವರ ದುಡಿಮೆಯನ್ನು ಅವರೇ ದುಡಿಮೆಯನ್ನು ಮಾಡಿ ಬದುಕಬೇಕು ಆ ಬದುಕಿಗೆ ನೀವು ಈ ಕಡೆಯಿಂದ ಉಚಿತ ಕೊಟ್ಟು ಈ ಕಡೆಯಿಂದ ಬೆಲೆಯನ್ನು ಏರಿಸಿದರೆ ಅದು ಯಾವ ಸಮತೂಕದ ಆಡಳಿತವೂ ಆಗಲಾರದು ಬದುಕಿನ ಒಂದು ಸಮತೋಲನವೂ ಆಗಲಾರದು ಹಾಗಾಗಿ ನೀವು ಎಲ್ಲಿ ಉಚಿತವನ್ನು ಕೊಡಬೇಕು ಅಲ್ಲಿ ಕೊಡಿ ಆದರೆ ಜನಸಾಮಾನ್ಯರ ಬದುಕಿಗೆ ಓಟಿನ ರಾಜಕೀಯಕ್ಕೆ ಓಟಿನ ಬ್ಯಾಂಕಿಗಾಗಿ ನೀವು ಉಚಿತವನ್ನು ಇನ್ನೊಂದು ಕೊಟ್ಟರೆ ಕೊನೆಗೂ ನಿಮಗೇನಾಗುತ್ತೆ ಗೊತ್ತಾ ಇವತ್ತು ಮೋದಿಯನ್ನು ಬೈಬೋದು ನಾಳೆ ಇನ್ನೊಬ್ಬ ಆ ಜಾಗದಲ್ಲಿ ಬಂದರೂ ಇದೇ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ದೇಶಕ್ಕೆ ಕಾಲಕ್ಕೆ ಬಂದು ನಿಂತಿರುತ್ತೆ ಇದು ಭಾರತದ ಇವತ್ತಿನ ಪರಿಸ್ಥಿತಿ ಹಾಗಾಗಿ ರಿಸರ್ವ್ ಬ್ಯಾಂಕ್ ಕೊಟ್ಟಂಥ ಎಚ್ಚರಿಕೆ ಇದೆಯಲ್ಲ ಅದು ಮೋದಿ ಸರ್ಕಾರದ ಪರವಾಗಿ ಕೊಟ್ಟಂಥ ಎಚ್ಚರಿಕೆ ಅಂತ ಯಾರಾದರೂ ಭಾವಿಸಿದರೆ ಅಥವಾ ಮೋದಿ ಸರ್ಕಾರ ಇರುವುದರಿಂದಲೇ ರಿಸರ್ವ್ ಬ್ಯಾಂಕ್ ಈ ರೀತಿ ಮಾತಾಡ್ತಾ ಇದೆ ಬಿ ಜೆ ಪಿ ಇಲ್ಲದ ಸರ್ಕಾರ ಏನೇನಿದೆ ರಾಜ್ಯದಲ್ಲಿ ಅದೆಲ್ಲವೂ ದಿವಾಳಿ ಹಂತಕ್ಕೆ ಬಂದಿದೆ ಅನ್ನುವಂಥ ಏನಾದರೂ ಲೆಕ್ಕಾಚಾರವನ್ನು ನಾವು ಮಾಡಿದರು ಅಂತಾದರೆ ಅದು ನಮ್ಮ ಮೂರ್ಖತನದ ಪರಮಾವಧಿ ಮತ್ತು ಅದರ ಆಚೆ ಇನ್ನೇನೂ ಇರಲಿಕ್ಕೆ ಸಾಧ್ಯ ಇಲ್ಲ ಈ ವಸ್ತುಸ್ಥಿತಿಯ ಮಧ್ಯೆ ಇವತ್ತಿನ ಬೆಲೆ ಏರಿಕೆಯನ್ನು ಕೇಂದ್ರ ಸರ್ಕಾರವೂ ಪರಿಶೀಲಿಸಬೇಕು ಜನರು ಅದರ ಬಗ್ಗೆ ಯೋಚನೆ ಮಾಡಬೇಕು ನಮಗೆ ಏನು ಬೇಕು ಏನು ಬೇಡ ಅನ್ನೋದರ ಬಗ್ಗೆ ನಾವೇ ತೀರ್ಮಾನ ತೆಗೆದುಕೊಳ್ಳುವಂಥ ದಿನ ಹತ್ತಿರದಲ್ಲೇ ಇದೆ ಅಥವಾ ನಾವೇ ತೆಗೆದುಕೊಳ್ಳುವಂಥ ನಿರ್ಧಾರವೇ ದೇಶದ ನಾಳಿನ ಭವಿಷ್ಯವನ್ನ ನಿರ್ಧರಿಸ್ತದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ